ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ಸ್ವಾಗತ ಸ್ವಾಗತ ಕೈಯೇ ದೊಡ್ಡ ವಂಚನೆ ಮಾಡ್ತಾ ಇದೆ ಸ್ಕ್ಯಾಮ್ ಮಾಡ್ತಾ ಇದೆ ಒಂದು ವಸೂಲಿ ಮಾಡ್ತಾ ಇದೆ ಸರ್ಕಾರದ ಸಂಸ್ಥೆ ಈ ರೀತಿ ಬೇಜವಾಬ್ದಾರಿ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನ ಮಾಡಿ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಡ ವಿದ್ಯಾರ್ಥಿಗಳಿಗೆ ಶುಲ್ಕ ಜಾಸ್ತಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಒಂದು ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಮುಂಚೆ ಕಡಿಮೆ ತಗೊತ ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಮಾಡಿದ್ದಾರೆ ಸ್ಟಾರ್ಟಿಂಗ್ಗೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಶುರು ಮಾಡ್ತಾರೆ ಕೆ ಯವರಂತೂ ಇನ್ನು ಜಾಸ್ತಿ ಮಾಡ್ತಾ ಇದ್ದಾರೆ ಏಳ್ನೂರ ಐವತ್ತು ರೂಪಾಯಿ ಅಪ್ಲಿಕೇಶನ್ ಹಾಕ್ಬೇಕು ಹೋಗೋ ಬರೋದು ಖರ್ಚು ಅಲ್ಲಿ ಉಳ್ಕೊಳ್ಳೋದೆಲ್ಲ ಸೇರಿ ನಾವು ವಿದ್ಯಾರ್ಥಿ ಎರಡು ಸಾವಿರದಿಂದ ಮೂರು ಸಾವಿರ ಖರ್ಚಾಗುತ್ತೆ ಒಂದು ಪರೀಕ್ಷೆಯಲ್ಲಿ ಯಾರು ಬಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗಿದೆ ಕೈ ಮತ್ತೊಂದು ಮಾಡ್ತಾ ಇದೆ ಏನಂದ್ರೆ ವಿದ್ಯಾರ್ಥಿಗಳು ಮತ್ತೆ ದಂಡ ಕಟ್ಟೋ ಪರಿಸ್ಥಿತಿಗೆ ಬಂದಿದ್ದಾರೆ ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಬಹುತೇಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಎಡವಟ್ಟ ಕೂಡ ಕೈ ಮಾಡ್ತಾ ಇದೆ ಈ ತಪ್ಪುಗಳಿಂದ ಸರ್ಕಾರಕ್ಕೆ ದುಡ್ಡು ಬರ್ತಾ ಇದೆ ಅಹ್ ಎಡವಟ್ಟು ಮಾಡಿ ವಿದ್ಯಾರ್ಥಿಗಳು ದಂಡ ಕಟ್ಟೋ ಆಗಿದೆ ಒಟ್ಟಾರೆ ಸರ್ಕಾರ ಬಿಕಾರ ಸರ್ಕಾರ ಹತ್ರ ಇಲ್ಲ ಹಾಗಾಗಿ ಯಾವ್ದಾದ ರೀತಿಯಲ್ಲಿ ಕೂಡ ಸಂಪಾದನೆ ಮಾಡ್ತಾ ಇದಾರ ಅಂತ ಹೇಳಿ ಡೌಟ್ ಕೂಡ ಬರ್ತಾ ಇದೆ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ನೇಮಕಾತಿಯಲ್ಲಿ ಶುಲ್ಕ ಫೀಸ್ ಹೆಚ್ಚಳ ಮಾಡಿದ್ದಾರೆ ಇದು ಸಾಲದು ಅಂತ ಹೇಳಿ ಕೆಇಎ ಮತ್ತೊಂದು ಎಡವಟ್ಟು ಮಾಡಿ ಸುಲಿಗೆಗೆ ಮುಂದಾಗಿದೆ ಆಕ್ಷೇಪಣೆ ಹೆಸರಲ್ಲಿ ಕೋಟಿ ಕೋಟಿ ಹಣ ವಸೂಲಿ ಕೂಡ ಮಾಡ್ತಾ ಇದೆ ಕಳೆದಲ್ಲಿ ಕಳೆದ ಬಾರಿ ಕೆಇಎದು ನಾನೂರ ಎರಡು ಪಿ ಎಸ್ ಹುದ್ದೆಗಳಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ತಪ್ಪಾಗಿದ್ದು ಇದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ರು ಒಂದು ಪ್ರಶ್ನೆಗೆ ಬರೋಬರಿ ನೂರು ರೂಪಾಯಿ ಅಂತ ಶುಲ್ಕ ವಿಧಿಸಿತ್ತು ನಿಮ್ಗೆ ಗೊತ್ತಿರೋ ಹಾಗೆ ಒಟ್ಟು ಹತ್ತು ತಪ್ಪಾಗಿತ್ತು ಹತ್ತು ತಪ್ಪಾಗಿದ್ರೆ ನೂರು ರೂಪಾಯಿ ಅಂದ್ರೆ ಹತ್ತು ಹತ್ತು ತಪ್ಪಾಗಿದ್ದು ಒಳ್ಳೆ ಒಂದ್ ರೂಪಾಯಿ ಸಾವಿರ ಹಣ ದುಸ್ಥಿತಿಗೆ ಬಂದಿತ್ತು ಈ ರೀತಿ ಎಡವಟ್ಟು ಮಾಡಿರೋ ಕಾರಣ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ ಬಡ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರ ನಡೆಸುವ ಐ ಎ ಎಸ್ ಹಾಗೂ ಇತರ ಪರೀಕ್ಷೆಗಳಿಗೆ ಇರುವ ಶುಲ್ಕ ಕಡಿಮೆ ಮಾಡಬೇಕು ಆಕ್ಷೇಪಣೆ ಶುಲ್ಕವನ್ನು ತೆಗೆದುಹಾಕಬೇಕು ಅಂತೇಳಿ ಹೇಳಿ ಒತ್ತಾಯ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ರೀತಿ ಮಾಡಬೇಕು ಆಕ್ಷೇಪಣೆಗೂ ಸಲ್ಲಿಸೋದು ಕಡಿಮೆ ಮಾಡಬೇಕು ಅದೇ ರೀತಿ ಎಕ್ಸಾಮ್ ಫೀಸ್ ಕೂಡ ಕಡಿಮೆ ಮಾಡಬೇಕು ಸಾಕಷ್ಟು ವಿದ್ಯಾರ್ಥಿಗಳು ಎಷ್ಟೋ ಜನ ಅಪ್ಲಿಕೇಶನ್ ಹಾಕೋದಿಲ್ಲ ಇವರು ಏಳ್ನೂರು ಎಂಟುನೂರು ರೂಪಾಯಿನ ಹಾಕಿದ್ರೆ ಸಂಕಷ್ಟ ಆಗತ್ತೆ ವಿದ್ಯಾರ್ಥಿಗಳಿಗೆ ಸರ್ಕಾರ ಇದ್ರ ಬಗ್ಗೆ ಅಹ್ ಅರಿವು ಇದ್ ಮಾಡ್ಕೋಬೇಕು ಗಮನಿಸ್ಬೇಕು ಯಾರು ಕೂಡ ಮಾತಾಡೋದಿಲ್ಲ ಆ ವಿಪಕ್ಷಗಳು ಅವ್ರಿಗ್ರೂ ಮಾತಾಡ್ಬೇಕು ಇದ್ರಲ್ಲ ನಡಿಬೇಕು ಸುಮ್ಮನೆ ಏನಂದ್ರೆ ವಿಪಕ್ಷಗಳು ಸುಮ್ಮನೆ ಸರ್ಕಾರದವರು ಅವ್ರು ಇಷ್ಟ ಬಂದ ಮಾಡ್ಕೊಳ್ತಾರೆ ಸಂಕಷ್ಟ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕಗಳಿಗಾಗಿರುತ್ತೆ ಆ ಒಂದಲ್ಲ ಒಂದು ಎಡ್ವರ್ಡ್ ಕೂಡ ಮಾಡ್ತಾ ಇದೆ ಹಣ ಸುಲಿಕೆ ಮಾಡ್ತಾ ಇದ್ದಾರೆ ಇದರಿಂದ ಸಾಕಷ್ಟು ಸಂಕಷ್ಟ ಆಗಿದೆ ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಹೇಳಿ ಸಾಕಷ್ಟು ಕಡೆ ಬಂದಿದೆ ಮಾಹಿತಿಗಳು ಇಲ್ಲಿ ಸ್ಕ್ಯಾಮ್ ಸ್ಕ್ಯಾಮ್ನ ಮಾಡ್ತಾ ಇದ್ದಾರೆ ಒಟ್ಟಾರೆ ಫೀಸ್ ಕೂಡ ಹೆಚ್ಚಾಗುತ್ತೆ ಟ್ರಾವೆಲ್ ಕೂಡ ನಮಗೆ ಖರ್ಚು ಎಲ್ಲ ಖರ್ಚು ಒಟ್ಟಾರೆ ಆಕ್ಷೇಪಣೆ ಸಲ್ಲಿಸೋದು ಕೂಡ ಖರ್ಚಾಗುತ್ತೆ ಸರಿಯಾದ ಟೈಮಿಗೆ ರಿಸಲ್ಟ್ ಕೂಡ ಬರೋದಿಲ್ಲ ನಾನು ರೀತಿಯ ಸಮಸ್ಯೆ ಆಗುತ್ತೆ ಪೇಪರ್ ಲೀಕ್ ಅವು ಇವು ಆಗ್ತವೆ ಒಟ್ಟಾರೆ ಆತಂತ್ರ ಮಾಡ್ತಾ ಇದಾರೆ ಕೆ ಪಿ ಎಸ್ ಸಿ ಇದ್ರೆ ಕೆ ಇ ಕೆಇಿದ್ರೆ ಕೆ ಪಿ ಎಸ್ ಸಿ ಇದೇ ರೀತಿ ಆಗ್ತಾ ಇದೆ ಏನು ಯಾರೋ ಮಾಡೋ ತಪ್ಪಿಗೆ ಯಾರೋ ಹೊಣೆ ಅನ್ನೋ ಕಾರಣಕ್ಕೆ ಕೆಇ ಏನೋ ಎಡೌಟ ಮಾಡೋ ಮಾಡೋ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಆಗಿದೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು